Good morning, each one of you. Devra Parishudanamike Sotrun Dagali. Devra Mahakrupenda Ratrila Sukanidrena Anagresi Imunchane Anudinada Manna Karakramadali Kudivan Takanta Pratyu Burgu Esu Kristana Sumadara Namadali Nimmellara Hrudaya Purukavagi Karakramike Swagatavannu Bayasutteve Matu Visheshavagi Sabbadinada Shubhashayagalannu Nammellara Paravagi Matu Nanna Vaiyaktikavagi Nimmellarigu Sabbadinada Shubhashayagalu ದೇವರು ಮಾಡತಕ್ಕಂಥ ಉಪಕಾರಗಳನ್ನು ಸ್ಮರಿಸೋಣ. ಇದನ್ನ ಅಗಮ್ಯವಾದದ್ದು, ಪರಿಶುದ್ಧವಾದದ್ದು, ಮಾನ್ಯವಾದದ್ದು ಎಂಬುದಾಗಿ ತಿಳಿದು ಅದನ್ನ ನಾವು ಘನಪಡಿಸೋಣ, ಮಹಿಮೆ ಪಡಿಸೋಣ. ಮತ್ತೊಮ್ಮೆ ಕೂಡಿ ಬಂದಿರತಕ್ಕಂಥ ಎಲ್ಲ ಬೋಧಕ ವರ್ಗದವರಿಗೂ, ಸಹೋದರ ಸಹೋದರಿಯರಿಗೂ, ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಅನುದಿನ ಮನ್ನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಕೂಟವನ್ನು ನಾವು ಪ್ರಾರಂಭ ಮಾಡುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಬೋಧಕರಂತ ರವಿ ದೀಕ್ಷಿತ್ ಅವರು ಕೂಡ ನಾವು ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡಿಕೊಡೋಣ. ಪ್ರಾರ್ಥನೆ ಮಾಡೋಣ. ಭೂ ಪರಲೋಕಗಳ ಒಡೆಯನಾದ ಸ್ವರ್ಗೀಯ ತಂದೆಯಾದ ದೇವರೇ, ಕಾತರ ನಿಮಗೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಸಬ್ಬತ್ ದಿನದ ಈ ಒಂದು ಮುಂಜಾನೆಯಲ್ಲಿ ಸ್ವಾಮಿ ಅನುದಿನದ ಮನ್ನ ಪ್ರಾರ್ಥನೆ ಈ ಒಂದು ಪ್ರಾರ್ಥನೆ ಕೂಟ ಜೂಮ್ ಮಾಧ್ಯಮದಲ್ಲಿ ಕರ್ತನೆ ಕೂಡಿರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಕರ್ತನೆ ಈ ದಿನದಲ್ಲಿ ದೇವರ ಸಂದೇಶವನ್ನು ತರುವಂತಹ ಬೋಧಕರನ್ನು ಆಶೀರ್ವಾದ ಮಾಡಿ ನಿನ್ನ ಆತ್ಮನ ಮೂಲಕವಾಗಿ ನಡೆಸಿ ಎಂಬುದಾಗಿ ಬೇಡಿಕೊಳ್ತೇವೆ. ಅಲ್ಲೂ ಸ್ವಾಮಿ ಅವರ ಮುಖಾಂತರ ಬರುವಂತಹ ವಾಕ್ಯಗಳು ಸ್ವಾಮಿ ಕರ್ತನ ಅದು ನಿನ್ನದಾಗಿದ್ದು ಅದು ನಮ್ಮಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗುವಂತಹ ಕೃಪೆ ನಡೆ ಎಂಬುದಾಗಿ ನಿಮ್ಮಲ್ಲಿ ಬೇಡ್ತೇವೆ. ಈ ಒಂದು ಸಮಯದಲ್ಲಿ ನಾ ಆತ್ಮನ ಮೂಲಕವಾಗಿ ನಡೆಸಿ ಎಂಬುದಾಗಿ ಯೇಸು ಸ್ವಾಮೇಶನಲ್ಲಿ ಬೇಡಿಕೊಳ್ತೇನೆ ನಮ್ಮ ತಂದೆಗೆ. ಆಮೇನ್. ಧನ್ಯವಾದಗಳು ಬೋಧಕರೇ. ಈ ದಿನದ ಅನುದಿನದ ಮನ್ನವನ್ನ ನಮ್ಗೆ ಬಡಿಸುವಂತ ಪರಿಚಯಿಸತಕ್ಕಂಥದ್ದು ವಾಡಿಕೆಯಾಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಶ್ರೀಮತಿ ನಲಿನಾ ವೆಸ್ಲಿ ಅವರು. ಅವರು ನಮ್ಮ ಬೆಂಗಳೂರಿನ ಲೌರಿ ಕನ್ನಡ ಸಭೆಯ ಹಿರಿಯರು ಮತ್ತು ನಮ್ಮ ಲೌರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಆತ್ಮೀಯರು ಮತ್ತು ನಮಗೆ ಚಿರಪರಿಚಿತ. ನಮ್ಮ ಸಭಾಶಾಲೆಯ ಪಾಠದಲ್ಲೂ ಸಹ ಅವರು ನಮ್ಗೆ ಅನೇಕ ಸಾರಿ ನಮ್ಗೆ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಶ್ರೀಮತಿ ನಲಿನಾ ವೆಸ್ಲಿ ಅವರಿಗೆ ನಮ್ಮ ಅನುದಿನ ಮನ್ನ ಕುಟುಂಬದ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ದೇವರ ಮನ್ನವನ್ನು ಹಂಚಲು ಈ ಸಮಯದಲ್ಲಿ ನಾನು ನಿಮ್ಗೆ ಸ್ವಾಗತಿಸ್ತೇನೆ ಶ್ರೀಮತಿ ನಲಿನಾ ವೆಸ್ಲಿ ಅವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕಳೆದ ವಾರವೆಲ್ಲವೂ ಹಾಗೂ ಕಳೆದ ರಾತ್ರಿ ಎಲ್ಲವೂ ನಮ್ಗೆ ಸುಖವಾದ ನಿದ್ರೆಯನ್ನು ದಯಪಾಲಿಸಿಕೊಟ್ಟು ಈ ಮತ್ತೊಂದು ಸಬ್ಬತ್ತಿನ ದಿನದ ಪ್ರಾರಂಭದಲ್ಲಿ ಅಂದ್ರೆ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡ ಈ ಜೂಮ್ ಆನ್ಲೈನ್ ಮೂಲಕ ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಮತ್ತೊಂದು ಅವರಿಗೆ ಧ್ಯಾನ ಮಾಡತಕ್ಕಂತ ಒಂದು ಸದವಕಾಶಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಅವಕಾಶವನ್ನ ಕೂಡ ದಯಪಾಲಿಸಿಕೊಟ್ಟಂತ ಬೋಧಕರಾಗಿರ್ತಕ್ಕಂಥ ಸುರೇಂದ್ರ ಅವರು ಕೂಡ ನನ್ನ ವಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ಬೇಕು ಅಂತ ಸ್ವಲ್ಪ ಹೊತ್ತು ನಾನು ಆಲೋಚನೆ ಮಾಡುವಾಗ ಕ್ರೈಸ್ತೀಯ ಜೀವನದ ಒಂದು ಮುಖ್ಯವಾದ ಭಾಗ ಅಂತಕ್ಕಂಥದ್ದು ಪ್ರಾರ್ಥನೆ. ಪ್ರಾರ್ಥನೆ ಅಂತ ಹೇಳುವಾಗ ಯಾಕೆ ಪ್ರಾರ್ಥನೆ ಬಗ್ಗೆನೇ ನಾವು ಮಾತಾಡಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ನನಗೆ ತುಂಬಾ ಸಾರಿ ಬಂತು. ಸರಿ, ಅದನ್ನೇ ಮಾತಾಡ್ಬೇಕು ಅಂತ ಕೂಡ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಪ್ರಾರ್ಥನೆಗೆ ಪ್ರಾರ್ಥನೆಯ ಒಂದು ಸಂದೇಶಗಳನ್ನ ನಾವು ಸಾಕಷ್ಟು ಕೇಳಿದೀವಿ. ತುಂಬಾ ಜನರು ತುಂಬಾ ಅವರ ಒಂದು ದೇವರು ಕೊಟ್ಟಂತ ಆಲೋಚನೆಗಳನ್ನ ನಮ್ಗೆ ಹೇಳ್ತಾ ನಮ್ಮನ್ನ ಬಲಪಡಿಸ್ತಕ್ಕಂತ ಒಂದು ಕಾರ್ಯವನ್ನ ಈ ಪ್ರಾರ್ಥನೆಯ ಮೂಲಕ ನಡೀತಾ ಇದೆ. ಈ ಪ್ರಾರ್ಥನೆ ಅಂತಕ್ಕಂಥದ್ದು ನಮ್ಗೆ ಬಲವನ್ನ ತಂದುಕೊಡ್ತಾ ಇದೆ. ಪ್ರಾರ್ಥನೆ ಇಲ್ಲದ ಬದುಕು ಬದುಕೇ ಅಲ್ಲ. ನಾವು ಯಾವುದೇ ರೀತಿ ಬಲವನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೊದಲು ಒಂದು ಸತ್ಯವನ್ನ ತಿಳ್ಕೊಳ್ಬೇಕು, ನಾವು ಈ ಲೋಕದ ಮಕ್ಕಳು ಅಲ್ಲ. ನಾವು ಇಲ್ಲಿ ಯಾತ್ರಿಕರಾಗಿ ಬಂದಿದ್ದೀವಿ. ಈ ಸೈತಾನನಿಗೂ ದೇವರಿಗೂ ನಡ್ತಕ್ಕಂಥ ಒಂದು ಮಹಾ ಹೋರಾಟದಲ್ಲಿ ದೇವರ ಪರವಾಗಿ ನಿಂತು ಆತನ ಒಂದು ಒಳ್ಳೆಯ ಸಾಧನಗಳಾಗಿ ನಾವು ಆತನು ಹೇಳಿದಂತೆ ಬದುಕಬೇಕು ಅಂದ್ರೆ ನಮ್ಗೆ ಬಲ ಬೇಕು. ಯಾಕೆಂದ್ರೆ ಮನುಷ್ಯನಲ್ಲಿ ಹಲವಾರು ಬಲಹೀನತೆಗಳಿದೆ. ಆ ಬಲವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಂದೆಯ ಜೊತೆಗಿನ ಸಂಬಂಧ ಪ್ರಾರ್ಥನೆಯ ಮೂಲಕ ಬೆಳೆದಾಗ ಮಾತ್ರ. ಇಂತ ಎಷ್ಟೋ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ಪ್ರಾರ್ಥನಾ ವೀರರುಗಳನ್ನ ನಾವು ಬೈಬಲಲ್ಲಿ ಕೂಡ ನೋಡ್ತೇವೆ. ಮುಖ್ಯವಾಗಿ ದಾವಿದನ ಬಗ್ಗೆ ಪ್ರಾರ್ಥನೆಯನ್ನ ನೋಡಿದೀವಿ, ದಾನಿಯೇಲನ ಬಗ್ಗೆ ಪ್ರಾರ್ಥನೆ. ಅಷ್ಟೇ ಯಾಕೆ, ಸ್ವತಃ ಯೇಸು ಕ್ರಿಸ್ತನೇ ಮನುಷ್ಯನಾಗಿ ಭೂಲೋಕದಲ್ಲಿ ಹುಟ್ಟಿ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಪ್ರತಿಯೊಂದು ಬೆಳಗ್ಗೆಯಲ್ಲೂ ಕೂಡ ಪ್ರಾರ್ಥನೆಯ ಮೂಲಕ ತಂದೆಯ ಜೊತೆ ಸಂಬಂಧವನ್ನ ಹೊಂದಿ ಆತ ಬಲವನ್ನ ಹೊಂದ್ಕೊಳ್ತಾ ಇದ್ರು. ತಂದೆಯ ಚಿತ್ತವನ್ನ ನೆರವೇರಿಸಲಿಕ್ಕೆ ತನ್ನ ನಿರ್ಧಾರ ಪಡವಾಗಿ ಇಟ್ಕೊಂಡು ಬಂದಂತ
ಕ್ರಿಸ್ತನು ಆಗಿದ್ನು. ಹಾಗಾಗಿ ಈಗ ನಾವು ಕೂಡ ಕುಟುಂಬದಲ್ಲಿನ ಪ್ರಾರ್ಥನೆಯನ್ನ ಮಾಡ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡುವಾಗ ನಮ್ಗೆ ಬಲ ಸಿಗುತ್ತೆ ಅನ್ನೋದಕ್ಕಿಂತ ಬಲಹೀನತೆ ಅಂತಾನೆ ಹೇಳ್ಬೋದು. ಕೆಲವರು ಅಯ್ಯೋ ನಾನು ಪ್ರಾರ್ಥನೆ ಮಾಡಿದೆ ನನ್ಗೆ ಉತ್ತರ ಸಿಕ್ಬಿಡ್ತು ಅಂತ ಹೇಳುವಾಗ, ಮತ್ತೊಬ್ರು ಪ್ರಾರ್ಥನೆ ಮಾಡಿದೆ ನನ್ಗೆ ಏನು ಸಿಗ್ಲಿಲ್ಲ ಅಂತ ಹೇಳುವಾಗ, ಯಾಕೆ ಆಗಿದೆ ದೇವರು ಪ್ರಾರ್ಥನೆಯನ್ನ ಕೇಳ್ತಾ ಇಲ್ವಾ ನನ್ಗೆ? ಅಥವಾ ನನ್ನಲ್ಲಿ ಏನಾದ್ರೂ ನಾವು ನೋಡ್ತೀವಲ್ವಾ, ಇವತ್ತು ನಿಮ್ಮಲ್ಲಿ ಯಾರಿಗಾದ್ರೂ ಪಾಪ ಅಂತಕ್ಕಂಥ ಅರ್ಧ ಆಗಿದ್ರೆ ನಾನು ಕಿವಿಗಳನ್ನ ಮುಚ್ಕೊಳ್ತೀನಿ, ಆ ಪ್ರಾರ್ಥನೆಯನ್ನ ನಾನು ಕೇಳಲ್ಲ ಅಂತ ಸ್ವತಃ ದೇವರೇ ಹೇಳಿರೋದ್ರಿಂದ, ಹಾಗಿದ್ರೆ ಯಾವ ಪಾಪ ನನ್ನ ಪ್ರಾರ್ಥನೆಯನ್ನ ಕೇಳಲು ಅಡ್ಡಿಯಾಗಿದೆ ಅಂತಕ್ಕಂಥ ಒಂದು ಆತಂಕ, ಒಂದು ಭಯ ಅಥವಾ ನಿರಾಶೆಗಳು ಜೀವನದಲ್ಲಿ ಕಾಡ್ತಕ್ಕಂಥದ್ದು ಸಹಜ. ಹಾಗಾಗಿ ಇವತ್ತು ಪ್ರಾರ್ಥನೆಯನ್ನ ಮಾಡ್ಬೇಕಾದ್ರೆ ಇವತ್ತು ಪ್ರಾರ್ಥನೆಯ ಒಂದು ವಿಚಾರದಲ್ಲಿ ನಾವು ಉತ್ತರವನ್ನ ಹೇಗೆ ಕಂಡುಕೊಳ್ಬಹುದು, ಯಾವ ರೀತಿಯ ಒಂದು ಉತ್ತರ ನಮ್ಗೆ ಸಿಗ್ಲಿಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನ ಬೈಬಲ್ ಅಲ್ಲಿ ಇರ್ತಕ್ಕಂತ ಒಂದು ಘಟನೆಯ ಮೂಲಕ ನಾನು ತಮ್ಮ ಮುಂದೆ ನನ್ನ ಒಂದು ಆಲೋಚನೆಯನ್ನ ಹಂಚ್ಕೊಳ್ಳಿಕ್ಕೆ ನಾನು ಆಶೆಯನ್ನ ಪಡ್ತಾ ಇದ್ದೀನಿ. ಆ ಒಂದು ಘಟನೆ ಮಾರ್ಕನು ಬರೆದ ಸುವಾರ್ತೆ 5:1-20 ಇದೆ. ಇದೆಲ್ಲ ನಿಮ್ಗೆ ಗೊತ್ತು, ಮಾರ್ಕನು ಬರೆದ ಸುವಾರ್ತೆ 5:1-20. ಅದ್ರ ಮೇಲೆ ಒಂದು ಹೆಡ್ಡಿಂಗು ಕೂಡ ಇದೆ, ಆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟವನನ್ನ ಕುರಿತದ್ದು ಅಂತ. ಇಲ್ಲಿ ದಂಡುಗಳ ದೆವ್ವ ಹಿಡ್ಕೊಂಡಿರ್ತಕ್ಕಂತ ಒಬ್ಬ ಮನುಷ್ಯ ಇದ್ನು. ಆ ಮನುಷ್ಯನು ಯಾವ ರೀತಿ ಇದ್ನು ಅಂತ ನಮ್ಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ತುಂಬಾ ಹಾರ್ಭಟಿಸ್ತಾ ಇದ್ನು, ತುಂಬಾ ಭೀಕರವಾಗಿದ್ನು. ಅವನನ್ನ ಸರ್ಪಣಿಗಳು ಬೇಡಿಗಳಿಂದ ಕಟ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವನು ಬೇಡಿಗಳನ್ನ ಬಿಚ್ಚು ಕಲ್ಲುಗಳಿಂದ ತನ್ನ ಕೈಗಳನ್ನ ಹೊಡೆದುಕೊಂಡು ಹೋಗ್ತಾ ಇದ್ನು. ಹಾಗಾಗಿ ಅವನ ಬಂಧಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು 4 ಕಡೆಗೆ ನಾವು ನೋಡುವಾಗ ಪರಲೋಕ ರಾಜ್ಯದ ಒಂದು ಸಾಮ್ಯಗಳನ್ನ ಕುರಿತು ಕೂಡಿ ಬಂದಿರ್ತಕ್ಕಂಥ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟನು. ನಂತರ ಸಾಯಂಕಾಲ ಆದ ನಂತರ ನಾವು ಈ ಸಮುದ್ರವನ್ನ ದಾಟಿ ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿ ಸಮುದ್ರವನ್ನು ಹತ್ತಿದಾಗ ಅಲ್ಲಿ ಬಿರುಗಾಳಿ ಬಂತು, ಬಿರುಗಾಳಿಯನ್ನ ಗದರಿಸಿ ನಿಲ್ಲಿಸ್ನು. ಹಾಗಾಗಿ ಅಲ್ಲಿದ್ದ ಜನರಿಗೆಲ್ಲ ಏನಾಯ್ತು, ಬಿರುಗಾಳಿಯನ್ನು ಕೂಡ ನಿಲ್ಲಿಸ್ತಕ್ಕಂಥ ಶಕ್ತಿ ಆದ್ರೆ ಯಾರು ಅಂತಕ್ಕಂಥ ಆಶ್ಚರ್ಯ ಶುರುವಾಯ್ತು. ಆಯ್ತು, ಬಂದು ಇಳಿದಿದ್ದಾರೆ ಆಚೆ ದಡಕ್ಕೆ. ಈ ಆಚೆ ದಡ ಅಂತಕ್ಕಂಥದ್ದು ಗೆರನೇಸರ ಸೀಮೆ ಪಟ್ಟಣವನ್ನ ಸೀಮೆಯನ್ನ ಮುಟ್ಟಿದಾಗ ಅಲ್ಲಿ ಈ ಒಬ್ಬ ದೆವ್ವ ದಂಡಿನಿಂದ ಬಂಧಿಸಲ್ಪಟ್ಟಂತ ವ್ಯಕ್ತಿ ಎದುರಾಗಿ ಬಂದನು. ಬಂದ ತಕ್ಷಣ ಯೇಸು ಕ್ರಿಸ್ತನು, ಎಲ್ಲ ದೆವ್ವವೇ ಈ ಮನುಷ್ಯನನ್ನ ನೀನು ಬಿಟ್ಟು ಹೋಗು ಅಂತ ಭಾರ್ಭಟಿಸಿ ಗಟ್ಟಿಯಾದ ಧ್ವನಿಯಿಂದ ಕ್ರಿಸ್ತನು ಅವನಿಗೆ ಅಪ್ಪಣೆಯನ್ನ ಕೊಟ್ಟನು. ದೆವ್ವಕ್ಕೆ ಅಪ್ಪಣೆಯನ್ನ ಕೊಟ್ಟ ತಕ್ಷಣ ಇಲ್ಲಿ ದೆವ್ವ ಕೂಡ ಹೇಳ್ತಾ ಇದೆ, 7 ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ನನ್ನನ್ನು ಕಾಡಬೇಡ ಅಂತ ಹೇಳಿ ಬೇಡಿಕೊಳ್ತು. ಬೇಡಿಕೊಂಡಾಗ ಸರಿ ಆಯ್ತು, ಸ್ವಲ್ಪ ದೂರದಲ್ಲಿ ಸುಮಾರು 2,000 ಹಂದಿಗಳು ಮೇಯ್ತಾ ಇತ್ತು. ಆ ಹಂದಿಗಳ ಜೊತೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡು ಅಂತ ಹೇಳುವಾಗ ತಟ್ಟನೆ ಇಲ್ಲಿ ದೇವರು ತನ್ನ ಮೊರೆಯನ್ನ, ಈ ದೆವ್ವಗಳ ಒಂದು ಪ್ರಾರ್ಥನೆಯನ್ನ, ಬೇಡಿಕೆಯನ್ನ ಆಯಿತು ಅಂತ ಕೊಟ್ಬಿಟ್ನು. ಸರಿ ಅದು ಹೋಯ್ತು, ಕೊನೆಗೆಲ್ಲೋ ಬಿದ್ದು ಕಡಿದಾದ ಜಾಗಕ್ಕೆ ಹೋಗಿ ಅವು ಸತ್ತೋದ್ವು ಅಂತ ನಾವು ಅಲ್ಲಿ ಬೈಬಲ್ ಅಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ಈ ಘಟನೆಯನ್ನ ತಿಳಿದಾಗ ಊರಿನವರೆಲ್ಲ ಓಡ್ ಬಂದ್ಬಿಟ್ಟು ಏನ್ ಮಾಡಿದ್ರು, ನೆಡೆದ ಇವನು ಬಹಳ ಸ್ವಸ್ಥ ಬುದ್ಧಿಯುಳ್ಳವನಾಗಿದ್ನು, ಬಟ್ಟೆಗಳನ್ನ ಹಾಕೊಂಡಿದ್ನು, ತುಂಬಾ ಚೆನ್ನಾಗಿ ಕೂತ್ಕೊಂಡಿದ್ದು, ಇದು ನೋಡುವಾಗ ಅವಕಾಶ ಇತ್ತು. ಇಷ್ಟು ವರ್ಷಗಳಿಂದ ಆತನು ಏನೂ ಕೂಡ ದೆವ್ವಗಳಿಂದ ಬಾಧಿಸಲ್ಪಡ್ತಿರ್ತಕ್ಕಂಥ ವ್ಯಕ್ತಿ ಇಷ್ಟು ಸ್ವಸ್ಥ ಬುದ್ಧಿ ಆಗಿರಲ್ಲ ಏನು ಅಂತ ಕೇಳುವಾಗ ಎಲ್ಲ ವಿಚಾರಗಳನ್ನ ತಿಳಿದ ನಂತರ ಅವ್ರಿಗೆ ಗಾಬರಿ ಆಯ್ತು, ಆಶ್ಚರ್ಯ ಆಯ್ತು. ಆಶ್ಚರ್ಯ ಆದ ತಕ್ಷಣ ಅವ್ರು ಹೇಳ್ತಾ ಇದ್ದಾರೆ 17 ಯೇಸು ಕ್ರಿಸ್ತನಿಗೆ ಹೇಳ ಒಂದು ಮಾತು ಏನಪ್ಪ ಅಂತಾರೆ, ನಮ್ಮ ಸೀವೆಯನ್ನ ನೀನ್ ಬಿಟ್ಟು ಹೊರಟೋಗ್ಬಿಡಪ್ಪ ಬೇಡ ಅಂತ ಹೇಳಿದ್ರು. ಇವತ್ತು ರಕ್ಷಕನ ಒಂದು ವಿಚಾರಗಳನ್ನ ತಿಳಿದ್ರು ಕೂಡ ಅವ್ರು ಏನ್ ಮಾಡಿದ್ರು, ನೀನ್ ನಮ್ಮ ಹತ್ರ ಬರೋದ್ ಬೇಡ, ನೀನ್ ಹೋಗು ಅಂತ ಕಳಿಸ್ಬಿಟ್ರು. ಕೊನೆಗೆ ಆಯ್ತು ಹೋಗ್ಬಿಡೋಣ ಅಂತ ಯೇಸು ಕ್ರಿಸ್ತನ ಹೋಗೋ ಸಂದರ್ಭದಲ್ಲಿ ಈ ದೆವ್ವ ಹಿಡಿದಿರ್ತಕ್ಕಂಥ ಈ ಮನುಷ್ಯ ಯೇಸುವಿನ ಪಾದಗಳ ಬಳಿಗೆ ಕೂತ್ಕೊಂಡು ಹೇಳ್ತಾ ಇದ್ದಾನೆ. 17-19 ಹೇಳ್ತಾ ಇದ್ದಾನೆ, ಅದೇ ನಾನು ಕೂಡ ನಿನ್ ಬಳಿನಲ್ಲೇ ಬರ್ತಾ ಇದ್ದೀನಪ್ಪ ಅಂತ ಬೇಡ್ಕೊಂಡ ನಂತರ ಅವನ ಪ್ರಾರ್ಥನೆಯನ್ನ ನಿರಾಕರಿಸ್ಬಿಡ್ತು. ಬೇಡ, ನೀನ್ ನನ್ನಿಂದ ಬರೋದು ಬೇಡ, ನಿನ್ ಮನೆಗೆ ಹೋಗು, ದೇವ್ರ ಮಾಡಿರೋ ಉಪಕಾರಗಳನ್ನ ತಿಳಿಸು ಅಂತ ಹೇಳಿದಾಗ ಆಯ್ತು ಅಂತ ಅವನ್ ಮನೆಗೆ ಹೋಗಿದ್ದಾನೆ, ತಿಳಿಸಿದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟರಲ್ಲೇ ಕೂತ್ಕೊಳ್ಳಿಲ್ಲ ಅವನು, ದೆಕಪೋಲಿ ಅಂತಕ್ಕಂಥ ಒಂದು ಸೀಮೆಯಲ್ಲಿ ಯೇಸು ಕ್ರಿಸ್ತನು ತನಗೆ ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳನ್ನ ತಿಳಿಸ್ತಾ ಬಂದ್ರು. ಇದು ಈ ದೆವ್ವ ಹಿಡಿದವನ ಒಂದು ಕತೆ. ಇವಾಗ ಇದರಲ್ಲಿ ಪ್ರಾರ್ಥನಾ ವಿಚಾರವಾಗಿ ನಾವು ಏನನ್ನ ಕಲ್ತ್ಕೊಳ್ಬಹುದು ಅನ್ನೋದನ್ನ ಸ್ವಲ್ಪ ಹೊತ್ತು ಧ್ಯಾನವನ್ನ ಮಾಡಿದಾಗ, ಮೊದಲನೇದಾಗಿ ಯೇಸು ಕ್ರಿಸ್ತನು ಸೈತಾನನ ಅಥವಾ ದೆವ್ವಗಳ ಅಥವಾ ದುರಾತ್ಮನ ಪ್ರಾರ್ಥನೆಯನ್ನು ಕೂಡ ಕೇಳ್ತಾನೆ, ಕೇಳಿ ದುರಾತ್ಮದ ಪ್ರಾರ್ಥನೆಯನ್ನ ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಟ್ಬಿಡ್ತಾನೆ.
ನಾವು ತಿಳ್ಕೊಳ್ಬೇಕು. ಇವತ್ತು ನಮ್ಮ ಬದುಕಿನಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಲ್ಲ ಅಂತ ಹೇಳುವಾಗ ನಾವು ಆತಂಕ ಪಟ್ಕೊಳ್ಬೇಡ. ದೇವರ ಉದ್ದೇಶ ಯಾವುದೋ ಒಂದು ಉನ್ನತವಾಗಿದೆ ಅಂತಕ್ಕಂಥದ್ದನ್ನ ಇದ್ರ ಮೂಲಕ ನಾವು ತಿಳ್ಕೊಳ್ಬಹುದು. ಇದನ್ನ ನಾವು ಉದಾಹರಣೆಗೆ ಯೋಬನ ಒಂದು ವಿಚಾರದಲ್ಲಿ ಕೂಡ ನೋಡ್ಬೋದು. ಯೋಬನನ್ನ ಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ದೇವರ ಒಂದು ಅಪ್ಪಣೆಯನ್ನ ಪಡೆದೇ ಆತ ಶೋಧನೆ ಮಾಡ್ಲಿಕ್ಕೆ ಹೋದ್ನು. ಆದ್ರೆ ಕೊನೆಯಲ್ಲಿ ರಿಸಲ್ಟ್ ಏನಾಗಿತ್ತು? ಆತನಿಗೆ ಸೋಲೆ ಆಗಿತ್ತು. ಆದ್ರೆ ಯೋಬನಿಗೆ ಇಲ್ಲಿ ಜಯವೇ ಒಳ್ಳೇದೇ ಆಗಿತ್ತು. ಇವತ್ತು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನ ಕೇಳಿದಾಗ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಲ್ಲ ಅಂತ ಹೇಳಿದಾಗ ನಾವು ಹಾಗಿದ್ರೆ ದೇವರು ನಮ್ಮನ್ನ ಪ್ರಾರ್ಥನೆಯನ್ನ ಕೇಳ್ತಾ ಇಲ್ಲ ಅಂತಕ್ಕಂತ ಒಂದು ತೀರ್ಮಾನಕ್ಕೆ ಬಂದು ನಾವು ದೇವರಿಂದ ದೂರ ಹೋಗ್ತಕ್ಕಂತ ವಿಚಾರವನ್ನ ಮಾಡಬಾರ್ದು ಅಂತಕ್ಕಂತ ಸತ್ಯವನ್ನ ನಾವು ತಿಳ್ಕೊಳ್ಬೇಕು. ಜೊತೆಗೆ ಕೇಳಲಿಲ್ಲ ಅಂದ ತಕ್ಷಣ ನಾವು ದೇವ್ರ ಮಕ್ಕಳಲ್ಲ ಅಂತಾನು ಕೂಡ ನಾವು ಆಲೋಚನೆ ಮಾಡ್ಬೋದು. ಯಾಕೆ ಅಂತಂದ್ರೆ ಸೈತಾನನ ಪ್ರಾರ್ಥನೆಯನ್ನು ಕೂಡ ಸ್ವಾಮಿ ಕೇಳ್ತಾನೆ ಅಂತ ಹೇಳುವಾಗ ಇವತ್ತು ನಮ್ಮ ಒಂದು ಜೀವಿತದ ಆಸೆ ಆಕಾಂಕ್ಷೆಗಳು ಅಥವಾ ಜೀವಿತದ ಅಗತ್ಯಗಳು ಅಥವಾ ನಮ್ಗೆ ಏನ್ ಬೇಕು ಅಂತಕ್ಕಂಥದ್ದಿದೆಯೋ ಅದನ್ನ ದೇವರ ಮುಂದೆ ನಾವು ಮೊರೆಯನ್ನ ಇಟ್ಟಾಗ ಆತ ಉತ್ತಮವಾದದ್ದನ್ನೇ ಅಲ್ಲಿ ಕೊಡ್ಲಿಕ್ಕೆ ಹೋಗ್ತಾನೆ ಅನ್ನೋದನ್ನ ಇದ್ರ ಮೂಲಕ ತಿಳ್ಕೊಳ್ಬಹುದು. ಎರಡನೇದಾಗಿ ಇಲ್ಲಿ ಆ ಜನರೆಲ್ಲ ಕೂಡ ಬಂದ್ರು. ಆ ಜನರು ಬಂದ್ಬಿಟ್ಟು ನೋಡಿ ಘಟನೆಯನ್ನ ನೆರೆದಾಗ ಏನಂತ ಹೇಳಿದ್ರು, ಸ್ವಾಮಿ ನೀನ್ ಇಲ್ಲಿ ಇರ್ಬೇಡ, ನೀನ್ ಹೋಗ್ಬಿಡಪ್ಪ, ನಮ್ ಸೀಮೆಯನ್ನ ಬಿಟ್ಟು ಹೋಗ್ಬಿಡ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ನಾವು ಧ್ಯಾನವನ್ನ ಮಾಡೋಣ. ಇವತ್ತು ಸ್ವಾಮಿ ಇಲ್ಲಿ ಬಂದಂತ ಉದ್ದೇಶ ಬಂಧನದಲ್ಲಿ ಪಾಪವೆಂಬ ಬಂಧನದಲ್ಲಿ ಇರ್ತಕ್ಕಂಥವ್ರನ್ನ ಬಿಡುಗಡೆ ಮಾಡ್ಬೇಕು, ರಕ್ಷಣೆಯನ್ನ ಕೊಡ್ಬೇಕು, ದೇವರ ಸಂಗಡ ನಾವು ಒಟ್ಟಾಗಿ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದ. ಆದ್ರೆ ಇಲ್ಲಿ ಈ ಮನುಷ್ಯನಿಗೆ 10 ದೆವ್ವಗಳು ಹಿಡ್ಕೊಂಡಿತ್ತು. ದೆವ್ವಗಳ ದಂಡು ಅಷ್ಟೇ, ಎಷ್ಟು ದೆವ್ವ ಅಂತ ಹೇಳಿಕ್ಕೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅಂದ್ರೆ ದೆವ್ವಗಳ ದಂಡು, ಸುಮಾರು ಮಂದಿ ದೆವ್ವಗಳು ಅವನ ದೇಹವನ್ನ ಹೊಕ್ಕಿ ಅಷ್ಟು ಕಾಡಿಸ್ತಾ ಇತ್ತು. ಅಂತ ವ್ಯಕ್ತಿಯ ಒಂದು ಜೀವಿತದಲ್ಲಿ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡಿದಾಗ ಜನಗಳಿಗೆ ಅದು ಆಸೆ ಆಗ್ಲಿಲ್ಲ. ಅವ್ರು ಬಿಟ್ಟು ಹೋಗು ಅನ್ನೋದಕ್ಕೆ ಕಾರಣ ಅವರಲ್ಲಿ ಈ ಒಂದು ಆರ್ಥಿಕವಾಗಿ ಅವ್ರಿಗೆ ನಷ್ಟ ಆಯ್ತು. ಯಾಕೆ ಅಂತಂದ್ರೆ ಬೈಬಲ್ ಹೇಳ್ತಾರೆ ಸುಮಾರು 2000 ಹಂದಿಗಳಿತ್ತು ಅಂತ ಹೇಳುವಾಗ ಆ 2000 ಹಂದಿಗಳಿಂದ ಅವ್ರಿಗೆ ತುಂಬಾ ಲಾಭ ಬರ್ತಾ ಇತ್ತು. ಗಳಿಕೆಯನ್ನ ಮಾಡ್ತಾ ಇದ್ರು. ಹಣದ ಒಂದು ವ್ಯಾಮೋಹ ಅವರಲ್ಲಿ ಬಹಳ ಇತ್ತು. ಹಾಗಾಗಿ ಇವತ್ತು ಯೇಸು ಕ್ರಿಸ್ತನ ಒಂದು ಬರುವಿಕೆಯಿಂದ ಯೇಸು ಕ್ರಿಸ್ತನನ್ನ ನನ್ನ ಜೀವನದಲ್ಲಿ ಬಂದಾಗ ಇವತ್ತು ನನ್ಗೆ ನಷ್ಟ ಆಗ್ತಾ ಇದೆ ಅಂತ ಹೇಳುವಂಥವರು ಏನ್ ಮಾಡ್ತಾ ಇದ್ದಾರೆ, ಕ್ರಿಸ್ತನನ್ನ ನಿರಾಕರಣೆ ಮಾಡ್ತಾರೆ. ಸ್ವತಃ ಯೇಸು ಸ್ವಾಮಿ ಬರ್ತೀನಿ ಅಂದ್ರು ಕೂಡ ಸ್ವಾಮಿ ನೀನ್ ಬರ್ಬೇಡ, ಹೋಗ್ಬಿಡಪ್ಪ ನೀನು ಅಂತ. ಅದಕ್ಕೆ ಬೈಬಲ್ ಮತ್ತೆ ಹೇಳ್ತಾ ಇದೆ, ನೀವು ಇಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡಪ್ಪ, ನೀವು ಇಲ್ಲಿ ಗಂಟು ಮಾಡಿ ಇಟ್ಕೊಂಡ್ರೆ ಅದು ನುಸಿ ಹಿಡಿದೋಗುತ್ತೆ, ಕಳ್ಳರು ಬಂದು ಕನ್ನ ಕೊರಿತಾರೆ. ಹಾಗಾಗಿ ನಿನ್ ಮನಸ್ಸು ಎಲ್ಲಿದೆಯೋ ಅಲ್ಲಿ ಇರ್ಲಿಕ್ಕೆ ಹೋಗುತ್ತೆ, ನೀನ್ ಪರಲೋಕದಲ್ಲಿ ಗಂಟನ್ನ ಮಾಡಿಟ್ಕೋ. ಅಲ್ಲಿ ಯಾರು ಕೂಡ ಕನ್ನ ಕೊರೆಯವರಾಗ್ಲಿ ಕದ್ಕೊಂಡು ಹೋಗೋರಾಗ್ಲಿ ಯಾರು ಕೂಡ ಇಲ್ಲ ಅಂತಕ್ಕಂತ ಒಂದು ವಿಚಾರವನ್ನ ಇಲ್ಲಿ ಹೇಳುವುದರ ಜೊತೆಗೆ ಹಣದ ಗಳಿಕೆಯೇ ಜೀವನದ ಮುಖ್ಯ ಧ್ಯೇಯ ಅಂತಕ್ಕಂತ ಮಾಡ್ತಕ್ಕಂಥವ್ರಿಗೆ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟನು. ಹಣವಂತರು ದೇವರ ರಾಜ್ಯಕ್ಕೆ ಬಾಧ್ಯರಾಗ್ಲಿಕ್ಕೆ ತುಂಬಾ ಕಷ್ಟ ಇದೆ ಅಂತ ಹೇಳಿ ಇವತ್ತು ನನ್ನನ್ನ ನೋಡಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸ್ವಾಮಿ ಹೇಳಿ ಹೋಗ್ತಾ ಇದ್ದಾನೆ. ಇಲ್ಲಿ ದೇವರು ಇವತ್ತು ನಮ್ಮನ್ನ ಕರೆದಂತ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪಾಪಿಗಳನ್ನ ಪಾಪದಿಂದ ಬಿಡಿಸ್ಲಿಕ್ಕೆ. ಈ ಪಾಪವನ್ನ ಬಿಡಿಸ್ತಕ್ಕಂಥ ಕ್ರಿಸ್ತನ ಕಡೆ ಅವರ ದೃಷ್ಟಿಯನ್ನ ತಿರುಗಿಸಿ ಅವರನ್ನು ಕೂಡ ಈ ಒಂದು ಪರಲೋಕಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶವನ್ನ ಕೊಡ್ಲಿಕ್ಕೆ ಸ್ವಾಮಿ ನಮ್ಗೆ ಕೊಟ್ಟಿರುವಾಗ ಇಲ್ಲಿ ಯಾವೊಂದು ಸೀಮೆಯ ಜನರು ಏನ್ ಮಾಡಿದ್ರು, ನೀನ್ ಬೇಡವೇ ಬೇಡ ಹೋಗು ಅನ್ನೋ ತೀರ್ಮಾನವನ್ನ ಮಾಡಿದ್ರು. ಕೊನೆಯದಾಗಿ ಮೂರನೇದಾಗಿ ಈ ದೆವ್ವ ಹಿಡಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಸ್ವಾಮಿ ನಾನು ನಿನ್ ಬಳಿನಲ್ಲಿ ಇರ್ತೇನಪ್ಪ, ಅವನಿಗೆ ಸಾಕಾಗೋಗಿತ್ತು, ಎಷ್ಟು ವರ್ಷಗಳಿದ್ನೋ ಗೊತ್ತಿಲ್ಲ, ಅಷ್ಟು ವರ್ಷಗಳಿಂದ ಆ ದೆವ್ವಗಳು ಅವನನ್ನ ಪಾಪ ಅದು ಯಾವ ರೀತಿ ಕಾಡಿಸ್ತಾ ಇತ್ತು ಅದು ಗೊತ್ತಿಲ್ಲ. ಹಾಗಾಗಿ ಅವನು ಸ್ವಸ್ಥ ಬುದ್ಧಿ ಬಂದಾಗ ನಾನು ಬೇರೆ ಏನು ಬೇಡ, ಇಂತಹ ಒಂದು ಕಷ್ಟದಿಂದ ಇಂತಹ ಒಂದು ದುಷ್ಟತನದಿಂದ ನನ್ನನ್ನ ಪಾರು ಮಾಡಿರೋದ್ರಿಂದ ನಾನು ನಿನ್ ಜೊತೆನಲ್ಲೇ ಇರ್ತೀನಿ, ನೀನ್ ಎಲ್ಲಿ ಹೋಗ್ತೀಯೋ ಅಲ್ಲಿ ಬರ್ತೀನಿ ಅಂತ ಹೇಳುವಾಗ ಇಲ್ಲಿ ಯೇಸುಕ್ರಿಸ್ತರು ಹೇಳ್ತಾ ಇದ್ದಾನೆ, ನೀನ್ ಬರೋದಂತೂ ಬೇಡ, ನೀನ್ ಬರೋದು ಬೇಡ, ನಿನ್ ಮನೆಗೆ ಹೋಗಿ ದೇವ್ರು ಮಾಡಿದ ಉಪಕಾರವನ್ನ ತಿಳಿಸು. ಅವ್ನ್ ಸುಮ್ನೆ ಇದ್ನ, ಸರಿ ಹೋದ್ನು, ಹೋದ ನಂತರ ಮನೆಯವ್ರಿಗೆಲ್ಲ ತಿಳಿಸಿದಾನೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯೇಸು ಕ್ರಿಸ್ತನ ವಿಚಾರವನ್ನ ಆ ದೆವ್ವಗಳ ದಂಡಿನಿಂದ ಬಿಡಿಸಲ್ಪಟ್ಟಂತಹ ಕುಟುಂಬದವರು ಎಲ್ರೂ ಕೂಡ ಯೇಸು ಕ್ರಿಸ್ತನ ಕಡೆ ಈತನ ತಿಳಿಸಿದ್ನು. ಇವ್ರಿಗೆ ಹಿಡಿದಂತ ಈ ಒಂದು ದೆವ್ವಗಳಿಂದ ಆ ಮನೆಯವರೆಲ್ಲರೂ ಕೂಡ ರಕ್ಷಣೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅಷ್ಟೇ ಅಂತ ಕೂತ್ಕೊಳ್ಳಿಲ್ಲ, ಅವನು ಎಲ್ಲಿ ಹೋದ್ನು ಅಂತ ಹೇಳ್ತಾ ಇದೆ. ದೇಕಪೋಲಿ ಅಂತಕ್ಕಂತ ಒಂದು ಸೀಮೆಗೆ ಅಲ್ಲಿ ಹೋಗಿ ಆ ಸೀಮೆಯಲ್ಲಿ ಯೇಸು ತನಗೆ ಮಾಡಿರ್ತಕ್ಕಂಥ ಉಪಕಾರಗಳನ್ನ ಸಾರ್ಥ ಎಲ್ರಿಗೂ ಹೇಳುವಾಗ ಎಲ್ರು ಕೂಡ ಆಶ್ಚರ್ಯ ಪಟ್ರು ಅಂತ 20ನೇ ಕೊನೆಯ ವಚನದಲ್ಲಿ ನಮ್ಗೆ ಹೇಳುವಂತದ್ದಾಗಿದೆ. ಹಾಗಾಗಿ ಇವತ್ತು ದೇಕಪೋಲಿ ಅಂತ ಹೇಳುವಾಗ 10 ಪಟ್ಟಣಗಳ ಒಂದು
ಸ್ಥಳ ಅಥವಾ ಪಟ್ಟಣಗಳಿರ್ತಕ್ಕಂತ ಅವನು ಕೇವಲ ಮನೆ ಹೋಗುಕ್ಕಾದ ತಿಳಿಸು ಅಂತ ಹೇಳಿದ್ನು. ಅವ್ನ ಮನೆಯವ್ರಿಗೆ ಅಲ್ಲಿನ ಅಕ್ಕಪಕ್ಕದವ್ರಿಗೆ ಸಂಬಂಧಿಕರಿಗೆ ತಿಳಿಸೋದು ಮಾತ್ರ ಅಲ್ಲದೆ ಇನ್ನು ಕೂಡ 10 ಸಿಟಿಗಳ ಹತ್ರ ಹೋಗಿ ಆತ ತಿಳಿಸಿದ್ರೆ ಅಂತ ಹೇಳುವಾಗ ಎಷ್ಟು ಜನರಿಗೆ ದೇವರ ಪರಿಚಯವನ್ನ ಮಾಡಿದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ನಮ್ಮ ಪ್ರಾರ್ಥನೆಯ ಉತ್ತರ ಕೊಡ್ಲಿಲ್ಲ ಅಂತ ಹೇಳುವಾಗ ಇದ್ರ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾವು ಸುವಾರ್ಥ ಸಾಧನಗಳಾಗಿ ನಾವು ಬದುಕುವಾಗ ದೇವರು ನಮ್ಗೆ ಮಾಡ್ತಕ್ಕಂಥದ್ದು, ನಮ್ಮ ಪ್ರಾರ್ಥನೆಗೆ ಕೇಳ್ತಕ್ಕಂಥದ್ದು ಅಥವಾ ತಡವಾಗಿ ಉತ್ತರ ಕೊಡ್ತಕ್ಕಂಥದ್ದು ಅಥವಾ ನೀನ್ ಇದ್ ಬೇಡ ಮತ್ತೊಂದು ಕಾರ್ಯವನ್ನ ಮಾಡು ಅಂತ ಹೇಳ್ತಕ್ಕಂಥದ್ದು ದೇವರ ಒಂದು ಉತ್ತಮವಾದ ಉದ್ದೇಶವನ್ನ ನೆರವೇರಿಸ್ಲಿಕ್ಕಾಗಿಯೇ ಅನ್ನೋದನ್ನ ಈ ಒಂದು ಘಟನೆಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮುಖ್ಯವಾಗಿ ಇವತ್ತು ಪ್ರಾರ್ಥನೆಗೆ ನಾವು ಉತ್ತರವನ್ನ ಹೇಗೆ ಕಂಡುಕೊಳ್ಬೇಕು ಅಂತ ಹೇಳುವಾಗ ಇವತ್ತು ನಮ್ಮ ಪ್ರಾರ್ಥನೆ ಏನೇ ಆಗಲಿ, ನಮ್ಮ ಅಗತ್ಯತೆಗಳು ಏನೇ ಇರಲಿ, ಪ್ರತಿ ಒಂದು ಕ್ಷಣದಲ್ಲಿ ಕೂಡ ದೇವರ ಬಳಿಗೆ ಹೋಗಿ ಬೇಡಿಕೊಳ್ಳೋಣ. ದೇವರ ಬಳಿಗೆ ಬೇಡಿದ ನಂತರ ನಮ್ಮ ಬೇಡಿಕೆಯನ್ನ ದೇವರ ಚಿತ್ತಕ್ಕೆ ಒಪ್ಪಿಸೋಣ. ಯಾವಾಗ ದೇವರ ಚಿತ್ತಕ್ಕೆ ಒಪ್ಪಿಸ್ತೀವೋ ನಮ್ಮಲ್ಲಿ ಶಾಂತಿ ಸಿಗುತ್ತೆ. ನಾನ್ ಬೇಡಿದ್ದು ನನ್ಗೆ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ, ಅದು ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಆದ್ರೆ ದೇವರ ಜೊತೆಗಿನ ಒಂದು ಅನುಭವ ನಮ್ಗೆ ಬಲವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಸ್ವಾಮಿ ಹೇಳ್ತಾ ಇದನ್ನೆ, ಇಲ್ಲೇ ಅಲ್ಪ ವಿಶ್ವಾಸಿಯೇ, ಏನ್ ಕುಡಿಬೇಕು ತಿನ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತೀಯಪ್ಪ? ನಾನು ನಿಮ್ಮನ್ನು ಸೃಷ್ಟಿ ಮಾಡಿದೀನಿ, ಆಕಾಶದಲ್ಲಿ ಹರಡೋ ಹಕ್ಕಿಗಳನ್ನ ನೋಡಿ, ಕ್ರಿಮಿಕೀಟಗಳನ್ನ ನೋಡಿ, ನಾನು ಎಲ್ಲದಕ್ಕೂ ನಾನು ಅವುಗಳಿಗೆ ಗೂಡು ಕೊಡ್ತೀನಿ, ಎಲ್ಲವನ್ನ ಕೊಡ್ತಾ ಇದ್ದೀನಿ. ನಿನ್ನೆನ್ನ ಇಷ್ಟು ಪ್ರೀತಿಯಿಂದ ಮಾಡಿರುವಾಗ ನಾನು ನಿನ್ಗೆ ಕೊಡಲ್ವಾ? ಒಂದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವುಕ ಪಡಿ ಅಂತ ಹೇಳಿ ಸ್ವಾಮಿ ಸ್ವತಃ ತಾನು ಹೇಳಿರೋದನ್ನ ನಾವು ಸತ್ಯವೇದದಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ಇವತ್ತು ನಮ್ಮ ಪ್ರಾರ್ಥನೆ ಯಾವುದೇ ಆಗಿದ್ರು ಕೂಡ ದೇವರ ಚಿತ್ತಕ್ಕೆ ಮೊದಲನೇದಾಗಿ ಒಪ್ಪಿಸೋಣ. ಎರಡನೇದಾಗಿ, ನಮ್ಮ ಬದುಕಿನಲ್ಲಿ ಏನೇ ಒಂದು ಕಷ್ಟ ನಷ್ಟಗಳು ಆದ್ರೂ ಚಿಂತೆ ಇಲ್ಲ, ಸ್ವಾಮಿಯನ್ನ ಬಿಟ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ. ದೇವರನ್ನ ಬಿಟ್ಟು ನಾವ್ ಏನು ಮಾಡ್ಲಿಕ್ಕೆ ಆಗಲ್ಲ. ಯೋಹಾನನ ಸುವಾರ್ತೆಯಲ್ಲಿ ನನ್ನ ಬಿಟ್ಟು ನೀವೇನು ಕೂಡ ಮಾಡ್ಲಾರಿದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಲಾಸ್ ಆಯ್ತು ಅಂತ ನಾನು ಬೇರೆ ಕಡೆ ಹೋಗಿ ಗೇಮ್ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡು ದೇವರ ಚಿತ್ತಕ್ಕೆ ಒಪ್ಪಿಸಿದಾಗ, ದೇವರ ಚಿತ್ತದಂತೆ ನಾವು ಕಾರ್ಯವನ್ನ ಮಾಡಿದಾಗ, ನಮ್ಗೆ ಏನ್ ಬೇಕು ಅಂತಕ್ಕಂಥದ್ದನ್ನ ನಾವು ಉತ್ತಮವಾದ ರೀತಿಯಲ್ಲೇ ಕೊಡ್ತೇನೆ ಅನ್ನೋದನ್ನ ಇದ್ರ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತೆ ಯೇಸು ಕ್ರಿಸ್ತನ ಆ ವ್ಯಕ್ತಿಗೆ ಬೇಡ, ನೀನು ನನ್ನಿಂದ ಬರೋದು ಬೇಡಪ್ಪ ಅಂತ ಹೇಳಿದಾಗ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಪ್ರಾರ್ಥನೆಗೆ ಇದು ಬೇಡ ಅಂತ ಹೇಳಿದಾಗ್ಲೂ ಕೂಡ, ಓ ಇವತ್ತು ಆತ್ಮದ ಗೆಲುವಿಗಾಗಿ ಸ್ವಾಮಿ ಇದು ನಿನಗೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಇವತ್ತು ನನ್ನ ಮುಖ್ಯವಾದ ಒಂದು ಧ್ಯೇಯ ಏನಪ್ಪಾ ಅಂದ್ರೆ ಆತ್ಮಗಳ ರಕ್ಷಣೆಯನ್ನ ಮಾಡ್ಬೇಕು, ಆತ್ಮಗಳನ್ನ ಕಲೆ ಹಾಕ್ಬೇಕು, ಕ್ರಿಸ್ತನ ವಿಚಾರವನ್ನ ನಾವು ಅವ್ರಿಗೆ ತಿಳಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಇವತ್ತು ನನ್ನ ಪ್ರಾರ್ಥನೆಗೆ ಅಥವಾ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಇದ್ರೂ ಕೂಡ ನಾವು ಕ್ರಿಸ್ತನನ್ನ ಬಿಡದೆ ನಾವು ಪ್ರಾರ್ಥನೆ ಮೂಲಕ ಆತನ ಜೊತೆ ಸಂಬಂಧವನ್ನ ಹೊಂದ್ಕೊಳ್ಳುವಾಗ ನಮ್ಗೆ ಬಲ ಚೈತನ್ಯ ಸಿಗುವಂತದ್ದಾಗಿದೆ. ಬಲ ಚೈತನ್ಯ ಸಿಗುವುದು ಮಾತ್ರವಲ್ಲ, ದೇವರ ಚಿತ್ತವನ್ನ ನೆರವೇರಿಸುವ ಕಡೆ ನಮ್ಮ ದೃಷ್ಟಿಯನ್ನ ಇಡುತ್ತಾ ದೇವರು ಹೇಳಿದಂತೆ ನಾವು ನಡೆಯುವಂತೆ ಇದ್ರ ಮೂಲಕ ದೇವರು ನಮ್ಮಲ್ಲಿ ಕಾರ್ಯವನ್ನ ಮಾಡಲಿ. ನಾವೆಲ್ಲರೂ ಉತ್ತಮ ಸುವಾರ್ಥ ಸಾಧನಗಳಾಗಿ ನಾವು ಆತ್ಮಗಳನ್ನ ಗೆಲ್ಲಲಿಕ್ಕಾಗುವಂತೆ ನಮ್ಮ ತನವನ್ನ ಬಿಟ್ಟು ನಾವು ಕೆಲಸ ಮಾಡುವಂತೆ ದೇವರು ನಮ್ಮಲ್ಲಿ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯವನ್ನ ಮಾಡಿ ಆಶೀರ್ವದಿಸಿ ನಡೆಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಈ ಮುಂಚಾನೆ ವೇಳೆಯಲ್ಲಿ ನಮಗೆ ಅನುದಿನ ಮನ್ನವನ್ನ ಬಡಿಸಿದಂತಹ ಶ್ರೀಮತಿ ನಲಿನಾ ವೆಸ್ಲಿ ಅವರಿಗೆ ಹೃದಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಸಮಯದಲ್ಲಿ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಪ್ರಾರ್ಥನೆಯು ನಮ್ಮ ಜೀವಿತಕ್ಕೆ ಬಹಳ ಮುಖ್ಯವಾಗಿದೆ. ಹಾಗಾಗಿ ಪ್ರಾರ್ಥನೆ ಜೀವಿತದಲ್ಲಿ ಕರ್ತನು ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡಲು ಆತನು ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ನಮ್ರತೆಯಿಂದ ಪ್ರಾರ್ಥನೆಯನ್ನ ಮಾಡಿಕೊಡೋಣ. ಮನವಿಗಳಿದ್ದ ಪಕ್ಷದಲ್ಲಿ ನೀವು ತಿಳಿಸುವ ಕೇಳ್ಕೊತಾನೆ. ಈ ದಿನ ಎಲ್ಲೆಲ್ಲಿ ಆತನನ್ನ ಹಾರಿಸ್ತಕ್ಕಂಥರಾಗಿದ್ದರು ಅವರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಯಾಕೆಂದ್ರೆ ಅನೇಕರು ಆನ್ಲೈನ್ ಮೂಲಕವಾಗಿ ಪ್ಲಾನ್ ಮಾಡಿದ್ದಾರೆ, ಆಲ್ರೆಡಿ ಯೋಚನೆ ಮಾಡಿದ್ದಾರೆ ಆನ್ಲೈನ್ ಮೂಲಕವಾಗಿ. ಯಾಕೆಂದ್ರೆ ಗೊತ್ತಾಗಿಲ್ಲ ಆ ಲಾಕ್ಡೌನ್ ತೆರವುಗೊಳಿಸೋದು ಇಲ್ವೋ ಎಂಬುದಾಗಿ. ಇನ್ ಕೆಲವರು ಫಿಸಿಕಲ್ ಆಗಿ ಚರ್ಚ್ಗಳಲ್ಲಿ ಹೋಗಿ ಆರಾಧನೆ ಮಾಡುವಂತರಾಗಿದ್ದಾರೆ. ದೇವರು ಎರಡು ಆರಾಧನೆಯನ್ನು ಸಹ ಆಶೀರ್ವಾದ ಆನ್ಲೈನ್ ಮಾಡುವಂತವರನ್ನು ಮತ್ತು ಫಿಸಿಕಲ್ ಆಗಿ ಸಭೆಗಳಿಗೆ ಹೋಗಿ ಆರಾಧನೆ ಮಾಡುವಂತವರು ಕೂಟಗಳನ್ನು ಈ ದಿನ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮದಲ್ಲಿ ಪಾಸ್ಟರ್ ಎಚ್ ಕೆ ಅಂತೋಣಿ ಅವರು ಇದ್ದಾರೆ. ಎಚ್ ಕೆ ಅಂತೋಣಿ ಕುಮಾರ್ ಅವರು, ನೀವು ಪ್ರಾರ್ಥನೆ ನಡೆಸ್ಕೊಳ್ಬೇಕಾಗಿ ಕೇಳ್ಕೊತೇನೆ. ಒಂದ್ ನಿಮಿಷ ಪ್ರಾರ್ಥನೆ ಆದ ನಂತರ ಪರಲೋಕದ ಪ್ರಾರ್ಥನೆ ಮಾಡಿ ಪಾಸ್ಟರ್ ಶಿವರಾಜ್ ಜಯಂತಿ ಅವರು ನಮ್ಗೆ ಅಂತ್ಯ ಆಶೀರ್ವಾದವನ್ನು ಕೊಡ್ತಾರೆ. ಮನವಿಗಳು ಬಂದು ಸಹೋದರಿ ಕಲ್ಪನಾ ಮತ್ತು ಪ್ರಸಿಲಾ ಅವರ ಲೈಫ್ ಪಾರ್ಟ್ನರ್ ಗಾಗಿ ಪ್ರಾರ್ಥನೆ ಮಾಡಿ, ಅನಿಲ್ ಕುಮಾರ್ ಅವರ ಒಂದು ಲೈಫ್ ಪಾರ್ಟ್ನರ್ ಗಾಗಿ, ಕಲ್ಪನಾ ಮತ್ತು ಪ್ರಸಿಲಾ.
ಈ ದಿನ ಸಂಪತ್ ಆರಾಧನೆಗಾಗಿ ಆನ್ಲೈನ್ ಮತ್ತು ಫಿಸಿಕಲ್ ಆಗಿ ಅಟೆಂಡ್ ಆಗುವಂತಹ ಎಲ್ಲ ಸಭೆಗಳಲ್ಲಿ ಓಕೆ ಮತ್ತು ನಮ್ಮ ಈ ಒಂದು ಇವತ್ತಿನ ಆರಾಧನೆ ನಮ್ದು ಆರಾಧನೆ ಇದೆ ಆನ್ಲೈನ್ ನಲ್ಲಿ ನಮ್ಮ ಒಂದು ಅಂತಾರಾಷ್ಟ್ರೀಯ ಸಭಾ ಸಾಲ ವತಿಯಿಂದ 9:00 ನಾವು ಪ್ರಾರಂಭಿಸ್ತಾ ಇದ್ದೇವೆ ಆನ್ಲೈನ್ ನಲ್ಲಿ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಬೇರೆ ಏನಾದ್ರೂ ಮನವಿ ಇದೆ ಅಂತೀರಾ ಬದುಕರೆ ಬೆಳಗಿನ ಶುಭೋದಯಗಳು ಹಾ ಹೇಳಿ ಅಂತೀನಿ ನಮಸ್ತೆ ಪ್ರಸನ್ನ ಕುಮಾರಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೆ ಹುಷಾರಿಲ್ಲ ಓಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ಅಲ್ಲೇನೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಇವತ್ತು ಒಂದ್ ದಿವಸ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಬಿ ಪಿ ಜಾಸ್ತಿ ಆಗಿತ್ತು ಮತ್ತೆ ಜ್ವರ ಬಂದಿದೆ ಕೆಮ್ಮಲು ನೆಗಡಿ ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಸನ್ನ ಕುಮಾರಿ ಅವರ ಆರೋಗ್ಯಕ್ಕಾಗಿ ಬರ್ಕೊಳ್ಳಿ ಪ್ರಾರ್ಥನೆಯನ್ನು ಪ್ರಸನ್ನ ಕುಮಾರ್ ಹಾ ಪ್ರಸನ್ನ ಕುಮಾರಿ ರೂತ್ ರೂತ್ ಜಾರ್ಜ್ ಕುಮಾರಿ ಪ್ರಸನ್ನ ಕುಮಾರಿ ಶ್ರೀಮತಿ ಪ್ರಸನ್ನ ಕುಮಾರಿ ರೂತ್ ಜಾರ್ಜ್ ಅವರಿಗಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಎಂ ಕುಮಾರ್ ಅವರಿದ್ದಾರೆ ನೋಡಿ ಅವರು ಹುಬ್ಳಿಯಿಂದ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ಎಂ ಕುಮಾರ್ ಅವರ ಹುಬ್ಳಿ ಮತ್ತೆ ಈ ದಿನ ಸಂದೇಶವನ್ನು ನೀಡಿದಂತವರಿಗಾಗಿ ಪ್ರಾರ್ಥನೆ ಮಾಡೋಣ ಶ್ರೀಮತಿ ನಲಿನ ವೆಸ್ಲಿ ಅವರಿಗಾಗಿ ಬೇರೆ ಏನಾದ್ರು ಮನವಿ ಇದೆಯಾ ಇರುವಂತದ್ದು ತಿಳಿಸುವಾಗ ಕೇಳ್ಕೊತೇನೆ ಪ್ರಾರ್ಥನೆ ಮಾಡೋಣ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರ್ತನಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆ ಮಾಡೋಣ ಮೋಹನತನು ಅದ್ಭುತ ಸ್ವರೂಪನಾಗಿರುವ ಪರಲೋಕದ ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ ಬೆಳಗಿನ ಉದಯ ಕಾಲಕ್ಕೋಸ್ಕರವಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಕಳೆದ ರಾತ್ರಿಯಲ್ಲಿ ಎಲ್ಲರಿಗೂ ಸುಖಕರವಾದಂತ ನಿದ್ರೆಯನ್ನು ದಯಪಾಲಿಸಿಕೊಡುವುದರ ಮೂಲಕವಾಗಿ ಈ ಉದಯ ಕಾಲದ ಪರಿಶುದ್ಧವಾದಂತಹ ಸಬ್ಬತ್ತಿನ ದಿನವನ್ನ ನೋಡುವಂತ ಮಹಾಕೃಪೆಯನ್ನ ಎಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ಸಮಯವನ್ನ ವ್ಯರ್ಥ ಮಾಡದೆ ಪ್ರತಿಯೊಂದು ಸಮಯವನ್ನ ಅಗಮ್ಯವಾದದೆಂದು ತಿಳಿದುಕೊಂಡು ಸ್ವಾಮಿ ನಾವು ಪರಿಶುದ್ಧವಾದಂತಹ ಸಬ್ಬತ್ತಿನ ದಿನಕ್ಕೆ ನಾವು ಕಾಲಿಡುವಂತ ಮಹಾಕೃಪೆಯನ್ನು ದಯಪಾಲಿಸಿಕೊಟ್ಟಿದ್ದಿ ವಿಶೇಷವಾಗಿ ಸ್ವಾಮಿ ನಿನ್ನ ವಾಕ್ಯವನ್ನ ತಂದಂತ ಪ್ರಿಯ ಸಹೋದರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿರುತ್ತೇವೆ ವಿಶೇಷವಾಗಿ ಅವರ ಬಾಯಿಂದ ಬಂದಂತ ಒಂದೊಂದು ವಾಕ್ಯಗಳ ಮೂಲಕವಾಗಿ ಆತ್ಮನ ಬಲದಿಂದ ಅವರ ಜೊತೆಯಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ ವಿಶೇಷವಾಗಿ ದೆವ್ವದ ದಂಡಿನಿಂದ ಇಳಿಯಲ್ಪಟ್ಟಂತ ಆ ಯವನಸ್ಥನು ಯಾವ ರೀತಿಯಲ್ಲಿ ಸ್ವಾಮಿ ಅವನು ಬಿಡುಗಡೆ ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲಿ ಸೈತಾನನ ಬಂಧನಗಳಿಂದ ಕಟ್ಟಲ್ಪಟ್ಟಿದ್ದಾರೆ ಸಭೆಗಳಲ್ಲಿ ಅಧಿಕಾರ ಅನ್ನುವಂಥದ್ದು ಕಟ್ಟಲ್ಪಟ್ಟಿದೆ ಸಂಸ್ಥೆಗಳಲ್ಲಿ ಅಧಿಕಾರ ಅನ್ನುವಂಥದ್ದು ಕಟ್ಟಲ್ಪಟ್ಟಿದೆ ಅದು ಒಳ್ಳೆಯ ಕಾರ್ಯಗಳಿಗೋಸ್ಕರವಾಗಿ ಉಪಯೋಗಿಸುವುದಾದರೆ ಸ್ವಾಮಿ ನಿನ್ನ ಸ್ವಾರ್ಥಿಯು ಜಗತ್ತಿಗೆ ಸಾರಲ್ಪಡುವಂಥದ್ದಾಗಿದೆ ಒಂದು ವೇಳೆ ಕುಟುಂಬ ಇರಬಹುದು ಸಮಾಜ ಇರಬಹುದು ಅಥವಾ ಒಂದು ಸಂಸ್ಥೆ ಇರಬಹುದು ಸ್ವಾಮಿ ಒಂದು ದುರಾಡಳಿತದ ಮೂಲಕವಾಗಿ ಕಾರ್ಯವನ್ನ ಮಾಡುವುದಾದರೆ ಆ ಕಟ್ಟುಗಳನ್ನ ನೀನು ಬಿಚ್ಚಬೇಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ ವಿಶೇಷವಾಗಿ ನೀನು ಎಲ್ಲರನ್ನ ನೀನು ನೋಡುವಂತ ದೇವರಾಗಿದ್ದೀ ಯಹೋವನ ದೃಷ್ಟಿಯು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ಆತನು ಯಥಾರ್ಥ ಮನಸ್ಸುಳ್ಳವರನ್ನ ಆತನು ನೋಡುತ್ತಾನೆ ಎಂಬುದಾಗಿ ನಾವು 2ನೇ ಪೂರ್ವಕಾಲ ವೃತ್ತಾಂತ 16:9 ನಾವು ಓದುತ್ತೇವೆ ಅದೇ ರೀತಿಯಾಗಿ ಈ ಒಂದು ವಾಕ್ಯವನ್ನ ತಂದಂತ ಸಹೋದರಿಯನ್ನ ಅವರ ಕುಟುಂಬವನ್ನ ಅವರ ಶಾಲೆ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಪಡಿಸು ಅವರ ಮಕ್ಕಳನ್ನ ಅಭಿವೃದ್ಧಿಪಡಿಸು ವಿಶೇಷವಾಗಿ ಸ್ವಾಮಿ ಈ ದಿನದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದಂತ ಎಲ್ಲ ಒಂದು ವೀಕ್ಷಕರಿಗೂ ನಾವು ಪ್ರಾರ್ಥನೆ ಮಾಡುತ್ತೇವೆ ಅವರವರ ಕುಟುಂಬಗಳನ್ನ ಹೆಚ್ಚಾಗಿ ನೀನು ಆಶೀರ್ವದಿಸಿ ಕಾಪಾಡು ವಿಶೇಷವಾಗಿ ಸ್ವಾಮಿ ಸಹೋದರಿ ಕಲ್ಪನಾ ಹಾಗೂ ಪ್ರಿಸ್ಕಿಲ ಅವರು ಆ ಬಾಳ ಸಂಗಾತಿಗೋಸ್ಕರವಾಗಿ ವರಣಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳಿಕೊಳ್ಳುವಾಗ ಹೌದು ಸ್ವಾಮಿ ನಿನಗೆ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ ರಕ್ಷಕನೇ ಎಲ್ಲವೂ ಸಾಧ್ಯ ಬೇಕಾದಂತ ವರನನ್ನ ಪ್ರಿಯ ಸಹೋದರಿಯರಿಗೆ ದಯಪಾಲಿಸಿಕೊಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ ಏಕೆಂದರೆ ಕರ್ತನೆ ಮದುವೆ ಅನ್ನುವಂಥದ್ದು ದೇವರು ಕೂಡಿಸಿದ ನಮ್ಮ ಮನುಷ್ಯರು ಅಗಲಿಸಬಾರದು ದಾಂಪತ್ಯವು ಮಾನ್ಯವಾದದೆಂದು ಎಲ್ಲರೂ ಎಣಿಸಬೇಕೆಂಬುದಾಗಿ ಹೇಳಿದ್ವಿ ಹಾಗಾಗಿ ಆ ಮಕ್ಕಳಿಗೆ ಬೇಕಾದಂತ ವರನನ್ನು ನೀವು ದಯಪಾಲಿಸಿಕೊಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ ವಿಶೇಷವಾಗಿ ಪ್ರಸನ್ನ ಕುಮಾರಿ ಅವರ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ ಅವರಿಗೆ ಶಾರೀರಿಕ ಬಲಹೀನತೆ ಏನೇ ಇದ್ದರೂ ಕೂಡ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸುವರಾಗಿದ್ದೇವೆ ಸ್ವಾಮಿ 38 ವರ್ಷಗಳಿಂದ
ಆ ಒಂದು ಕಾಯಿಲೆಯಲ್ಲಿ ಬಿದ್ದಂತ ಮನುಷ್ಯನನ್ನು ಗುಣಪಡಿಸಿದಂತ ದೇವರು. ನಿನಗೆ ಅಸಾಧ್ಯವಾದ ಕಾರ್ಯವಲ್ಲ ಸ್ವಾಮಿ, ಸಾಧ್ಯವಾಗುವಂತ ಕಾರ್ಯವಾಗಿದೆ. ಅದ್ಭುತ ಮಾಡುವ ದೇವರೇ ಯೆಹೋವ ರಾಫ ಆಗಿದ್ದುಕೊಂಡು ಆ ಮಗಳನ್ನ ಗುಣಪಡಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ವಿಶೇಷವಾಗಿ ಸ್ವಾಮಿ ಆ ರೂತ್ಗೋಸ್ಕರ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಆ ಮಗಳನ್ನ ಕೈ ಹಿಡಿದು ನಡೆಸು, ಆತ್ಮನ ಬಲದಿಂದ ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಂ ಕುಮಾರ್ ಆ ಸಹೋದರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವರ ಮಕ್ಕಳನ್ನು ಅವರು ಮಾಡುವಂತ ಕೆಲಸವನ್ನು ನೀನು ಆಶೀರ್ವದಿಸಿ ಕಾಪಾಡು. ವಿಶೇಷವಾಗಿ ಸ್ವಾಮಿ ಈ ದಿನದಲ್ಲಿ ಈ ಒಂದು ಅನುದಿನದ ಮನ್ನದ ಕಾರ್ಯಕ್ರಮದಲ್ಲಿ ಈ ದಿನ 9:30 ಜೂಮ್ ಮಾಧ್ಯಮದ ಮೂಲಕವಾಗಿ ಸಂಪತ್ತಿನ ಪಾಠದ ಶಾಲೆ, ಸಂಪತ್ತಿನ ಆರಾಧನೆ ಕಾರ್ಯಕ್ರಮ ಈ ದಿನ ನಡೆಸಲ್ಪಡುವಾಗ ಕಾರ್ಯಕ್ರಮವನ್ನು ಕೊಡುವಂತ ಎಲ್ಲ ಸಹೋದರ ಸಹೋದರಿಯರ ಮೇಲೆ ನಿನ್ನ ಕೃಪಾ ಕಟಾಕ್ಷವಿರಲಿ. ಹಾಗೂ ಈ ಒಂದು ಕರ್ನಾಟಕ ಸರ್ಕಾರವು ಸ್ವಾಮಿ ಆ ವೀಕೆಂಡ್ ಕರ್ಫ್ಯೂನ ರದ್ದುಪಡಿಸಿದೆ ಸ್ವಾಮಿ. ಇದರ ಮೂಲಕವಾಗಿ ಸಭೆಗಳು ಮತ್ತೆ ತೆರೆಯಲ್ಪಡುವಂತ ಮಹಾಭಾಗ್ಯವನ್ನು ನಿನ್ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ದಾವಿದನು ಕೂಡ ಅದನ್ನು ಹೇಳುವವನಾಗಿದ್ದಾನೆ, ಯಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಎಷ್ಟೋ ಸಂತೋಷವಾಯಿತು. ಆ ಸಂತೋಷವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ವಿ. ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಂಡು ದೇವರ ಆಲಯಗಳು ತೆರೆಯಲ್ಪಟ್ಟು ಅಲ್ಲಿ ಆರಾಧನೆ ನಡೆಸಲ್ಪಡಲಿಕ್ಕಾಗುವಂತೆ ಕೃಪೆ ಕೊಡು. ಮತ್ತೊಂದು ಸಾರಿ ಸ್ವಾಮಿ ಇದನ್ನು ನಡೆಸಲ್ಪಡುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ನಿನ್ನ ಆಶೀರ್ವಾದ ಕೃಪೆಯನ್ನು ಕೊಡು. ಈ ಕಾರ್ಯಕ್ರಮವನ್ನು ನಡೆಸುವಂತಹ ಪಾಸ್ಟರ್ ಸುರೇಂದ್ರ ಮತ್ತು ಅವರ ತಂಡದವರೊಂದಿಗೂ ಅವರ ಕುಟುಂಬ ಮಕ್ಕಳೊಂದಿಗೂ ನಿನ್ನ ಕೃಪೆ ಸದಾ ಕಾಲ ಇರಲಿ ಎಂದು ಈ ಎಲ್ಲಾ ಪ್ರಾರ್ಥನೆಯನ್ನ ನಮ್ಮ ಒಡೆಯನು ರಕ್ಷಕನು ಅತಿ ಪ್ರಿಯನು ಆಗಿರುವಂತ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ರೆಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೇನ್. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಶ್ರೇಷ್ಠ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ. ಆಮೇನ್. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿರ್ತಕ್ಕಂತಹ ನಮ್ಮ ತಂದೆಯದ ದೇವರ ಪ್ರೀತಿಯು, ಹಾಗೂ ನಮಗೆ ಸಹಾಯಕ್ಕಾಗಿ ಕಳಿಸಲ್ಪಟ್ಟಿರ್ತಕ್ಕಂತಹ ಪವಿತ್ರ ಆತ್ಮನ ಅನನ್ಯತೆ ಐಕ್ಯತೆ ಶಾಂತಿ ಸಮಾಧಾನವು ಇಂದಿಗೂ ಎಂದೆಂದಿಗೂ ನಿತ್ಯ ನಿರಂತರಕ್ಕೂ ನಿನ್ನ ಮಕ್ಕಳಾದಂತ ನಮ್ಮೆಲ್ಲರೊಂದಿಗೂ, ಅಂದರೆ ಲೋಕದ ಕಟ್ಟಕಡೆಲ್ಲ ಆತ್ಮವಿಶ್ವಾಸಿಗಳೊಂದಿಗೂ, ಎಲ್ಲ ಆತ್ಮೀಯ ಸೇವಕರೊಂದಿಗೂ, ಹಾಗೂ ಈ ಜೂಮಿನಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದು ಸಹೋದರ ಸಹೋದರಿಯರೊಂದಿಗೂ, ವಿಜ್ಞಾಪನೆ ಕೊಟ್ಟಿರ್ತಕ್ಕಂಥ ಮಕ್ಕಳೊಂದಿಗೂ, ಅದಕ್ಕಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥವರೊಂದಿಗೂ, ಹಾಗೂ ಇಂದಿನ ದೈವ ಸಂದೇಶ ಕೊಟ್ಟಿರ್ತಕ್ಕಂಥ ಸಹೋದರಿಯೊಂದಿಗೂ, ಇದನ್ನು ಆಯೋಜಿಸಿಕೊಂಡು ನಡೆಸತಕ್ಕಂಥ ಸುರೇಂದ್ರ ಪಾಸ್ಟರ್ ಅವರು ಮತ್ತು ಕುಟುಂಬ ಪರಿವಾರದೊಂದಿಗೂ ಮತ್ತು ನಮ್ಮೆಲ್ಲರೊಂದಿಗೂ ಸದಾ ಕಾಲ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್. ಆಮೇನ್.